टेंशन इनमें लगता ये डबल दुडिटो मने नोडसो खिलाड़ी लेडीसु किवी मेल हूविटो मनेवरन ओप्सो खिलाड़ी मिस्टर्सु नाट्य आटाडो खिलाड़ी बॉयसु चूटियाग मातोडो खिलाड़ी गर्ल्सु गड़गड़ांत गोलाडो टाइमली किलकिलांत नगाडसोदक्के नानु नम्म खिलाड़ी कुटुंब जोते बर्ता इदीनि नगक याक्रि जंब नगरी मनस्तुंब याकंद्रे नम्मदु खिलाड़ी कुटुंब इदु खिलाड़ी कुटुंब असोसिएट स्पॉन्सर्स सैकल प्यूर अगरबत्ती प्रार्थनेय शुद्धते ಹೋದ ವಾರ ತಾವು ಎಷ್ಟು ಖುಷಿ ಪಟ್ಟಿದ್ರಿ ಅದಕ್ಕಿಂತ ಹೆಚ್ಚಿನ ಖುಷಿ ಪಡಿಸುವಂಥ ಪ್ರಯತ್ನ ಈ ವಾರ ನಾವು ಟ್ರೈ ಮಾಡ್ತಾ ಇದ್ದೀವಿ. ನಿಮ್ಮೆಲ್ರಿಗೂ ಕಾಮಿಡಿ ಕಿಲಾಡಿ ಕುಟುಂಬಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮ ಶುರು ಆಗೋದಕ್ಕೆ ಮುಂಚೆ ಈ ವಾರ ನಮ್ಮ ಮುಂದೆ ಬಿಡುಗಡೆಯಾಗಿ ಎಲ್ಲರ ಮನಸ್ಸನ್ನ ಗೆದ್ದಿರುವಂತಹ ಟೈಗರ್ ಚಿತ್ರ ತಂಡ ನಮ್ಮ ಜೊತೆ ಇದೆ. ನಿಮ್ಮೆಲ್ರಿಗೂ ಕೂಡ ಈ ಕಿಲಾಡಿ ವೇದಿಕೆಗೆ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ದಯಮಾಡಿ ತಾವು ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಟೈಗರ್ ಚಿತ್ರನ ನೋಡಿದ್ರೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ, ಅದು ನನಗೆ ಒಂದು ಕನ್ನಡ ಚಿತ್ರದ ತರ ಕಾಣಿಸ್ಲಿಲ್ಲ. ಅದು ಯಾವ ಹಿಂದಿ ಚಿತ್ರಕ್ಕೂ ಕಮ್ಮಿ ಇಲ್ಲದೆ ಇರೋ ರೇಂಜ್ ಅಲ್ಲಿ ಇರುವಂತ ಅದ್ಭುತವಾದ ಚಿತ್ರ. ನಾನು ಡೈರೆಕ್ಟರ್ಗೆ ಅದರ ಬಗ್ಗೆ ನಾನು ಕೇಳಕ್ ಇಷ್ಟಪಡ್ತೀನಿ, ನಿಮ್ಮ ತಯಾರಿ ಹೆಂಗಿತ್ತು? ಏನಂದ್ರೆ ಯಾವುದೇ ವಿಷಯವಾಗಲಿ ಕೆಲಸದಲ್ಲಾಗಿರ್ಬೋದು ಅಥವಾ ಸಿನಿಮಾದಲ್ಲಾಗಿರ್ಬೋದು, ಪ್ರಾಮಾಣಿಕ ಪ್ರಯತ್ನ ಇದ್ರೆ ಡೆಫಿನೆಟ್ ಆಗಿ ಅದಕ್ಕೆ ಗೆಲುವಿದೆ ಅನ್ನೋದಕ್ಕೆ ನಮ್ಮ ಚಿತ್ರಗಳ ಕಾರಣ ಆಗುತ್ತೆ. ಯಾಕಂದ್ರೆ ಇದು ನನ್ನೊಬ್ಬನ ಎಫರ್ಟ್ ಅಲ್ಲ, ನನ್ನ ಇಡೀ ತಂಡದ ಎಫರ್ಟ್ ಅಂತ ಹೇಳ್ತೀನಿ. ಎಲ್ಲರೂ ಸೇರಿ ಪ್ರೀತಿಯಿಂದ ಪ್ರಾಮಾಣಿಕತೆ ಇಟ್ಕೊಂಡು ಮಾಡಿರುವಂಥ ಸಿನಿಮಾ ಟೈಗರ್. ಡೆಫಿನೆಟ್ ಆಗಿ ತಮ್ಮ ಆಶೀರ್ವಾದ ಬೇಕು ಅಂತ ಕೇಳ್ತೀನಿ. ಇವತ್ತು ಯುವ ಪೀಳಿಗೆಗೆ ಇವನು ಬಹಳ ಇಷ್ಟ ಆಗಿರುವಂತ ಒಂದು ಅದ್ಭುತವಾದಂತ ಕಾಮಿಡಿ ನಟ, ನಾನು ಅವನ್ನೇ ಕೇಳ್ತೀನಿ. ಏನಪ್ಪ ನಿನಗೆ ಇದರಲ್ಲಿ ಏನು ವಿಶೇಷ ಅನಿಸ್ತು? ಬಟ್ ಲೇಡೀಸ್ಗಳು ಭಾರಿ ಇಷ್ಟಪಡ್ತಾರೆ ಕಡಪ್ಪ ನಿನಗೆ. ಅದೇನು ಅಂತ ಗೊತ್ತಿಲ್ಲ, ನಾನು ಕೇಳ್ತಾರೆ ಅವ್ರ ಅಡ್ರೆಸ್ಸು ಫೋನ್ ನಂಬರ್ ಕೊಡಿಸಿ ಸ್ವಲ್ಪ ಅಂತ. ಅದು ಹೆಂಗೋ ಮೆಸೇಜ್ ಪಾಸ್ ಆಗಿಬಿಟ್ಟಿದೆ, ಇವನಿಗಿನ್ನ ಮದುವೆ ಆಗಿಲ್ಲ ಅಂತ ಎಲ್ರಿಗೂ ಗೊತ್ತಾಗಿದೆ. ಏನೋ ಪ್ರಾಯ ಸಣ್ಣದು ಅಂತಲೇ ಬೇರೆ ಗೊತ್ತು, ಮತ್ತೆ ಬ್ಯಾಚುಲರು ರೂಮಲ್ಲಿ ಒಬ್ಬನೇ ಇರ್ತಾನೆ ಅಂತಲೂ ಗೊತ್ತು. ಸೊ ಹಾಗಾಗಿ ಭಾಳ ಇಷ್ಟಪಡ್ತಾರೆ. ಅದಕ್ಕೆಲ್ಲ ಅದು ಹೆಂಗೆ ನೀವು ನಾಡಿ ಕೈ ಹಾಕ್ತೀರಿ ಅಂತ ನಮ್ದೊಂದು ಹೆಂಗೆ ಅಂತ ನಾಡಿ ನಾಡಿ ಅದಕ್ಕೆ ಹೆಂಗೆ ಕೈ ಹಾಕ್ತೀರಿ ಅಂತ. ಎಲ್ಲ ನಿಮ್ಮನ್ನ ನೋಡ್ಕೊಂಡು ಬೆಳೆದಿರೋದಲ್ವಾ, ನಿಮ್ಮ ನಾಡಿ ನೋಡಕ್ ಬರಲ್ಲ ಚೂರೋ ಪಾರೋ. ಹೆಂಗೋ ನೋಡಿ ಒಂದು ಸ್ವಲ್ಪ ಹಂಗೆ ಸ್ವಲ್ಪ ಚೂರೋ ಪಾರೋ ಎಲ್ಲ ನೋಡಿದ್ದಾರೆ. ಏನ್ ಅನಿಸ್ತು ವಿಶೇಷ ನಿಮಗೆ? ಇಲ್ಲ, ನಂದಕಿಶೋರ್ ಅವ್ರ ಜೊತೆ ಎಲ್ಲಾ ಚಿತ್ರಗಳು ಮಾಡಿದ್ದೀನಿ. ಅಧ್ಯಕ್ಷ ಮಾಡಿದೆ, ವಿಕ್ಟ್ರಿ ಮಾಡಿದೆ, ಮತ್ತೆ ಈಗ ಟೈಗರ್. ಆಮೇಲೆ ಅವ್ರದ್ದು ನಮ್ದು ಕೆಮಿಸ್ಟ್ರಿ ಚೆನ್ನಾಗಿರೋದ್ರಿಂದ ನಿಜವಾಗ್ಲೂ ಅದ್ಭುತವಾಗಿ ಬಂದಿದೆ. ಇವತ್ತು ಎಲ್ಲರೂ ಕಾಮಿಡಿನ ಇಷ್ಟಪಡ್ತಾ ಇದ್ದಾರೆ, ಸಿನಿಮಾನ ಇಷ್ಟಪಟ್ಟಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಈಗ ನಮ್ಮ ಪ್ರದೀಪ, ನನಗೇನು ಅನಿಸ್ತು ಅಂದರೆ ಯಾವ ಒಂದು ಹಿಂದಿ ಹೀರೋಗೂ ಕಮ್ಮಿನೇ ಇಲ್ಲ, ಡ್ಯಾನ್ಸಲ್ಲಿ ಫೈಟಲ್ಲಿ ಯಾವ ಕಮರ್ಷಿಯಲ್ ಹೀರೋಗೂ ಕಮ್ಮಿ ಇಲ್ಲದೆ ಇರೋ ಥರ ಮಾಡಿದ್ಯಾ. ನಿಮ್ಮ ಡೈರೆಕ್ಟ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳ್ತೇವೆ ವೇದಿಕೆ. ಹ್ಯಾಟ್ರಿಕ್ ಡೈರೆಕ್ಟರ್ ಅವರು, ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಹಿಟ್ಸ್ ಕೊಟ್ಟಂಥ ನಿರ್ದೇಶಕರು. ನನ್ನ ಒಂದು ರಿಕ್ವೆಸ್ಟ್ಗೋಸ್ಕರ ಈ ಹುಡುಗನ್ನು ಬೆಳೆಸ್ಬೇಕು, ಈ ಹುಡುಗನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ಬೇಕು ಅಂತ ಈ ಸಿನಿಮಾ ಮಾಡಿದ್ದಾರೆ. ಸೊ ನನ್ನ ಲೈಫ್ ಲಾಂಗು ಇದನ್ನು ಮರೆಯೋಕ್ಕಾಗಲ್ಲ, ಅವ್ರು ಏನು ಮಾಡ್ಕೊಟ್ಟಿದ್ದಾರೆ ಅದನ್ನು. ಜೊತೆಗೆ ಇಷ್ಟರಲ್ಲೇ ಸುಮ್ಮನೆ ಬಿಟ್ಬಿಟ್ರೆ ಕೆಲಸ ಸರಿ ಇರಲ್ಲ. ನನಗೆ ಈ ಕಿಲಾಡಿ ಕುಟುಂಬ ಸೆಟ್ಟಿಗೆ ಬಂದಿದ್ದಾರೆ, ಲೇಡೀಸ್ ಎಲ್ಲ ತುಂಬ ಕೇಳ್ತಿದ್ದಾರೆ ಈ ಥರ. ಸರ್ ಚಿಕ್ಕಣ್ಣ ಅವ್ರಿಗೆ ಕಳಿಸ್ಬೇಡಿ, ಏನಾದರೂ ಒಂದು ಸಾಧ್ಯವಾದಷ್ಟು ಒಂದೆರಡು ಡೈಲಾಗ್ ಹೇಳಿಸಿ ಅಂತ ಹೇಳ್ತಿದ್ದಾರೆ. ಯಾವ್ದಾರು ನಿಮಗೆ ಖುಷಿ ಇರುವಂಥ ಡೈಲಾಗು? ಇವತ್ತು ನಾನೇನಾದರೂ ಇಲ್ಲಿ ನಿಂತಿದ್ದೀನಿ, ಏನೋ ಮೊದಲು ಒಂಚೂರು ಗುರುತಿಸ್ಕೊಂಡ್ವಿ, ನಾವು ಹಾಸ್ಯ ಮಾಡ್ತೀವಿ ಅಂತ ಗೊತ್ತಾಗಿದೆ ಕಾಮಿಡಿ ಕಿಲಾಡಿಗಳಿಂದ. ಆಗ ನಿಮಗೆ ಮೈಸೂರು ಶಾರದಾ ಅಲ್ವಾ ಇಂಟ್ರೊಡ್ಯೂಸ್ ಮಾಡ್ತೀನಿ? ಗೊತ್ತಿಲ್ಲ ಅವ್ರು ಯಾರು, ಇಲ್ಲ ನಾವು ಊರವರು, ನಮ್ಗೆ ಅವೆಲ್ಲ ಗೊತ್ತಿಲ್ಲ. ನಿಜವಾಗ್ಲು ನಮ್ಮಂತವ್ರಿಗೆ ಈಗ ಏನೋ ಆಕ್ಟ್ ಮಾಡಬೇಕು ಬೆಳಿಬೇಕು ಅನ್ನೋರಿಗೆ ಯಾವುದು ಒಂದು ವೇದಿಕೆ ಇರಲ್ಲ. ನಮ್ಮಂತ ನೂರಾರು ಜನ ಕಲಾವಿದರಿಗೆ ಇದು ಇಂಥ ವೇದಿಕೆಯಲ್ಲಿ ಅವಕಾಶ ಕೊಡ್ತಿದ್ದಾರೆ. ನಿಜವಾಗ್ಲು ಇದು ಇನ್ನೂ ಎತ್ತರಕ್ಕೆ ಹೋಗ್ಲಿ, ನಮ್ಮಂತ ಎಷ್ಟೋ ಕಲಾವಿದರುಗಳು ಇದರಿಂದ ಆಚೆ ಬರಲಿ ಅಂತ ನಿಜವಾಗ್ಲು ಥ್ಯಾಂಕ್ಸ್ ಹೇಳ್ತೀನಿ ಜೀ ಕನ್ನಡಗೆ. ಆಯಿತು, ಇದಾದ ಮೇಲೆ ಸ್ವಲ್ಪ ಖಾಸಗಿ ವಿಚಾರಕ್ಕೆ ಬರೋಣ. ಇವಾಗ ಪ್ರೇಮ ಪ್ರಸಂಗ ಪ್ರೀತಿ ಪ್ರಣಯ ಎಲ್ಲ ಸಿನಿಮಾಲ್ ಮಾತ್ರ. ಹೌದಾ, ರಿಯಲ್ ಆಗಿಲ್ಲ? ಆದ್ರೂ ಏನೋ ಒಂಚೂರು ನಿದ್ರೆಗಿದ್ರೆ ಮಾಡಿದಾಗ ಏ ಒಂದು ಸಂಗಾತಿ ಬೇಕು ಅನ್ಸಲ್ವಾ? ಅಲ್ಲಪ್ಪ ಕಟ್ಟ ಸುಖಕ್ಕೆ
ಕಟ್ಟ ಸುಖಕ್ಕೆ ಒಂದು ಅಡುಗೆ ಮಾಡಕ್ಕೆ ಹಿಟ್ ಮಾಡಕ್ಕೆ ರೊಟ್ಟಿ ಮಾಡಕ್ಕೆ ಕಂಪನಿ ಕೊಡಕ್ಕೆ ಇಲ್ಲ ನಾನೇ ಅಡುಗೆ ಮಾಡ್ತೀನಿ ಹಂಗಾಗಿ ಬೇಕು ಅಂತ ಅನ್ಸಿಲ್ಲ ಅದು ಸೆಲ್ಫ್ ಸಿಸ್ಟಮ್ ಆಗ್ಬಿಡುತ್ತೆ ಅಲ್ಲ ನಾನು ಹೇಳೋದು ಜೊತೆಗೆ ಯಾರಾದರೂ ಒಂದು ಕಂಪನಿಗೆ ಬೇಕು ಅಂತ ಸ್ವಲ್ಪ ಯಾಕೆ ಅಂದ್ರೆ ನನಗೆ ಇನ್ನೊಂದು ಯಾರೋ ಒಬ್ರು ಆಂಕರ್ಗೆ ನೀವೇನೋ ಕ್ಯಾಚ್ ಆಗ್ತಿದ್ರಿ ಅಂತ ಅಯ್ಯೋ ದೇವರಾಣಿ ರಾಜ್ಯ ಎಲ್ಲ ಕೂಗ್ತಾ ಇದೆ ಮನೆ ನಾನು ಅಮೆರಿಕಾ ಹೋದಾಗ ಕೇಳಿದ್ರು ಯಾವಾಗ ಅವ್ರ ಇಬ್ಬರಿಗೂ ಅಂತ ಕೇಳಿದ್ರು ಸುಳ್ಳದು ಅವ್ರ ನಂಬರ್ ನನ್ನ ಹತ್ರ ಇಲ್ಲ ಅನುಶ್ರೀ ಅವ್ರದ್ದು ನೋಡ್ದ ಈಗ ಹೃದಯದಲ್ಲಿ ಇಲ್ಲ ಅಂದ್ರೆ ಹೆಸರು ಬರ್ತದ ಈಚೆ ಅದು ಅಂದ್ರೆ ನಿಮ್ಗೆ ಇದೆಯಾ ಮೈಂಡ್ ಅಲ್ಲಿ ಫುಲ್ ಆಡಿಯೋ ರಿಲೀಸ್ ಅಲ್ಲಿ ಸುದೀಪ್ ಸರ್ ಪ್ರಪೋಸ್ ಮಾಡ್ಬೇಕು ಯಾವ್ದಾದ್ರು ಹುಡುಗಿಗೆ ಅಂತ ಸೊ ಸ್ಟೇಜ್ ಅಲ್ಲಿ ಇದ್ವಲ್ಲ ಯಾರು ಹುಡುಗಿ ಇಲ್ಲ ಸರಿ ಅನುಶ್ರೀ ನನ್ಗೆ ಪ್ರಪೋಸ್ ಮಾಡ್ರಿ ಅಂತ ಚೆನ್ನಾಗಿದ್ದಾಳಲ್ಲ ಅವಳು ಒರಿಜಿನಲ್ ಆಗಿ ಮಾಡಿದ್ರಿ ಏನು ಅಂತ ಕಪ್ಪಿದ್ದೀನಲ್ಲ ಅದಕ್ಕೆ ಬರ್ರೇ ಕಪ್ಪಿದ್ರು ಮಕ್ಕಳು ಹುಟ್ಟಲ್ವ ಒಳ್ಳೆ ಏನು ಚೆನ್ನಾಗಿದ್ರಲ್ಲ ಏನಕ್ಕೆ ಯಾಕೆ ಕ್ಯಾಚ್ ಹಾಕೊಂಡಿಲ್ಲ ಅವ್ರು ಒಪ್ಕೋಬೇಕಲ್ಲ ನಾನು ಒಪ್ಕೊಳ್ಳೋದಲ್ಲ ನೀನ್ ಒಪ್ಕೊಂಡಿದ್ಯ ಹಾಗಾರೆ ಇಲ್ಲ ಫೋನ್ ಕೊಡ್ರಿ ಹಾಗಾರೆ ಹಾಗಾದ್ರೆ ಈಗ ಒಂದ್ ಕೆಲಸ ಮಾಡೋಣ ಫೋನ್ ಮಾಡಿ ಇಲ್ಲೇ ಕರ್ಸ್ಬಿಡೋಣ ಅಮ್ಮನ ಬೇಡವಾ ಅದ್ರಲ್ಲೇನ ಪದ್ಧತಿ ಐತಾ ಅಲ್ಲಿ ಹಳ್ಳಿ ಕಡೆನೆ ಆಗ್ಬೇಕು ಅಂತ ಏನಾರ ಐತಾ ಇಲ್ಲ ಮನೇಲಿ ಯಾರು ನೋಡ್ತಾರೆ ಅವ್ರು ಮನೇಲಿ ನೋಡಿದವ್ರೆ ಮದ್ವೆ ಆಯ್ತಾ ಹೌದು ಪ್ರಾಮಾಣವಾಗ್ಲು ಮತ್ತೆ ಈ ಅಮ್ಮನ ಕತೆ ಅವ್ರ ಮನೇಲಿ ಯಾರು ನೋಡ್ತಾರೆ ಅವ್ರನ್ನ ಹಾಕ್ತಾರ ಆಯ್ತು ಈ ಚಿತ್ರ ಇನ್ನು ಅಭೂತಪೂರ್ವವಾಗಿ ಯಶಸ್ವಿ ಆಗ್ಲಿ ಅಂತ ನಾವು ಶುಭ ಹಾರೈಸ್ತೀವಿ ಕನ್ನಡಿಗರು ಕನ್ನಡಿಗರ ಪರವಾಗಿರಿ ಅಂತ ಪ್ರಾರ್ಥನೆ ಮಾಡಿ ನಾವೆಲ್ಲ ಕೂತ್ಕೊಂಡು ಕಾರ್ಯಕ್ರಮ ನೋಡೋಣ ಅಂತ ವಿನಂತಿ ಮಾಡ್ತೀವಿ ಹೋಣ ಇಡೀ ಭಾರತದಲ್ಲಿ ಒಂದು ಚಿತ್ರದ ಬಗ್ಗೆ ಬಹಳ ದೊಡ್ಡ ಪ್ರಚಾರ ಆಗೋಯ್ತು ಅದು ಬಂತು ಯಶಸ್ವಿ ಆಯಿತು ಇದನ್ನ ನೋಡಿ ನಮ್ಮ ಹುಡುಗರು ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ಕಿಲಾಡಿ ಕುಟುಂಬದಲ್ಲಿ ನಾವು ಯಾವ್ದ್ರಲ್ಲಿ ಕಮ್ಮಿ ಇದ್ದೀವಿ ನಾವು ತೋರಿಸ್ತೀವಿ ನಮಗೊಂದು ಅವಕಾಶ ಕೊಡಿ ಅಂತ ಇವ್ರಿಗೆ ನಾವೊಂದು ಟೈಟ್ಲ್ ಕೊಟ್ಬಿಡೋಣ ಕಿಲಾಡಿ ಬಾಹುಬಲಿಗಳು ವೆಲ್ಕಮ್ ಮಾಡ್ತೀವಿ ಅವ್ರಿಗೆ ಬಂದು ಪರ್ಫಾರ್ಮೆನ್ಸ್ ಮಾಡ್ತಾರೆ ನೀವು ನೋಡಿ ನೀವು ಶಾಕ್ ಆಗಿಲ್ಲ ಅಂದ್ರೆ ಕೇಳಿ ಬನ್ರಪ್ಪ ಇಡೀ ವರ್ಲ್ಡ್ ಅನ್ನ ಆಳ್ತಾ ಇರೋದು ನಾನೇ ಒಬಾಮ ಇಂಡಿಯಾಗ ಬಂದಾಗ ನನ್ನ ಮನೆಗೆ ಬಂದಿಲ್ಲ ಅಂತ ನಾನು ಅಮೆರಿಕಾಗ ಹೋದಾಗ ನಾನು ಅವ್ನ ಮನೆಗೆ ಹೋಗಿಲ್ಲ ಅಂತ ಆಯ್ತ ಅಂತ ಸ್ವಾಭಿಮಾನಿ ಕನ್ನಡಿಗ ನಾನು ಏ ಈ ಬಚ್ಚ ವೆಂಕಟೇಶ ಇಡೀ ವರ್ಲ್ಡ್ ಅಲ್ಲ ತಮಿಳ್ನಾಡಲ್ಲಿ ಇದೆ ಅಷ್ಟೇ ಯಾಕೆ ನಿನ್ ಮನೆ ಮೇಲೆ ಬಾಡ್ಗಾಗಿದ್ದಾರೆ ಅಂತ ಆಯ್ತ ಲೇ ಕಟ್ಟಪ್ಪ ನಿನ್ನಷ್ಟಕ್ಕೆ ನೀನು ಹೀರೋ ಆಗಿರ್ಬೇಕು ಆದ್ರೆ ರಿಯಲ್ ಇರೋ ನಾನು ರಿಯಲ್ ಇರೋ ನಾನು ಅಂತ ಆಯ್ತ ಯಾಕ್ರೋ ನನ್ನ ಫಿಲಮ್ ಬರ್ತಿಲ್ಲ ಪ್ಲೀಸ್ ಕಣ್ರೋ ಬೀದಿಗೆ ಬಂದ್ಬಿಟ್ಟಿದ್ ಕಣ್ರೋ ಪ್ಲೀಸ್ ಬನ್ರೋ ಅಂತ ಮಾಡ್ಕೊಂಡ್ರೋ ನನ್ ಮಗನ್ ನನ್ ಪ್ಯಾಂಟು ನನ್ ಶೂ ಸಿರಿಗಣ್ಣ ನಮ್ ಗಲ್ಗ ಸಿರಿಗಣ್ಣ ನಮ್ ಬಾಳ್ಗೆ ಕನ್ನಡ 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 ಕಟ್ಟಪ್ಪ ಈ ನಾಗರಾಜ್ ಹೇಳೋದಿಷ್ಟೇ ನೀವೇನೇ ಮಜಾಡು ಕರ್ನಾಟಕದಲ್ಲಿ ಕಿಲಾಡಿ ಬಾಹುಬಲಿನ ರಿಲೀಸ್ ಆಗೋದಕ್ಕೆ ಬಿಡಲ್ಲ 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 ನೀವು ಕನ್ನಡಿಗರು ಮಾಡಿದ ಅವಮಾನವನ್ನ ನಾವು ಸಹಿಸಿಕೊಳ್ಳಲ್ಲ ಈ ವಿಚಾರವಾಗಿ ಉಗ್ರವಾದ ಹೋರಾಟ ಮಾಡ್ತೀವಿ ಕತ್ತ ಮೆರವಣಿಗೆ ನಾಯಿ ಮೆರವಣಿಗೆ ಹಂದಿ ಮೆರವಣಿಗೆ ಕೋತಿ ಮೆರವಣಿಗೆ ಕೊನೆಗೆ ಗಡ್ಡ ಬಿಡುವ ಚಳವಳಿ ಎಲ್ಲಾ ಚಳವಳಿಗಳನ್ನ ಮಾಡ್ತೀವಿ ಬಚ್ಚ ವೆಂಕಟ್ ಈಗ ಕಿಲಾಡಿ ಬಾಹುಬಲಿ ಸಿನಿಮಾನ ನೋಡ್ಬಿಡೋಣ ಆಮೇಲೆ ನಮ್ಮ ಹೋರಾಟವನ್ನ ಮುಂದುವರಿಸೋಣ ಅಯ್ಯಾ ನೀವು ಅದು ಹೇಳಿಯಲ್ಲ ನನ್ ಫಿಲಮ್ ನೋಡಕ್ ಬನ್ನಿ ಅಂತ ಹೇಳಿಯಲ್ಲ ನೋಡ್ಲೇಬೇಕು ಕನ್ನಡಿಗರಿಗೂ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾವನ್ನ ನೋಡ್ಲೇಬೇಕು ನೋಡ್ತಾರೆ ಈಗ ನಾವು ಕಿಲಾಡಿ ಬಾಹುಬಲಿ ಸಿನಿಮಾನ ನೋಡೋಣ ನೋಡಿ ನನ್ ಮಗನ್ ನನ್ನ ಎಕ್ಕಿದ ಕಟ್ಟಪ್ಪ ಚಾರಿಕೇ ಎಲ್ಲರಿಗೂ ನಮಸ್ಕಾರ ನಾನು ರಾಜಮೂಳೆ ಹಾ
ಕನ್ನಡದ ಮಗ, ರಾಯಚೂರು ಮಾನ್ವಿ ತಾಲೂಕು ಮಗ. ನನಗೆ ಕನ್ನಡ ಅಷ್ಟು ಸರಿಯಾಗಿ ಬರಲ್ಲ, ಅದಕ್ಕೆ ಮೊದಲನೇ ಸಾರಿ ಈ ಕಟ್ಟಪ್ಪನನ್ನು ನನ್ನ ಸಿನಿಮಾಗೆ ಹಾಕ್ಕೊಂಡೆ, ಅದಕ್ಕೆ ಎರಡನೇ ಸಾರಿ. ನೀವು ಸಾರಿ ಸಾರಿ ಹೇಳ್ತಾ ಇದ್ದರೂ ಕಟ್ಟಪ್ಪ ಸಾರಿ ಕೇಳ್ತಾ ಇಲ್ಲ, ಅದಕ್ಕೆ ಮೂರನೇ ಸಾರಿ. ನಮ್ಮ ಕಿಲಾಡಿ ಬಾಹುಬಲಿ ಭಾಗ ಒಂದಕ್ಕೆ ಈ ಮುಂಚೆ ಎಷ್ಟು ಉತ್ತೇಜನ ಕೊಟ್ಟಿದ್ದೀರೋ ಅಷ್ಟೇ ಉತ್ತೇಜನವನ್ನು ಕಿಲಾಡಿ ಬಾಹುಬಲಿ ಎರಡಕ್ಕೂ ಕೂಡ ಕೊಟ್ಟು ನಮ್ಮನ್ನು ಹರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಹಾಗೆ ಈ ಕಟ್ಟಪ್ಪನವರಿಗೆ ಸಾರಿ ಕೇಳಲು ನಾನು ವೈಯಕ್ತಿಕವಾಗಿ ಮನವಿಯನ್ನು ಮಾಡ್ಕೊಳ್ತೀನಿ. ಅಣ್ಣ, ಕಟ್ಟಪ್ಪಗೆ ಸಾರಿ ಕೇಳು ಅಂದ್ರೆ ಗಡ್ಡಪ್ಪ ಯಾಕಣ್ಣ ಸಾರಿ ಕೇಳ್ತಾವನೆ? ಬಚ್ಚ ವೆಂಕಟ್, ಈ ಸ್ಕಿಟ್ಟಲ್ಲಿ ಗಡ್ಡಪ್ಪ ರಾಜಮೌಳಿ ಕ್ಯಾರೆಕ್ಟರ್ ಮಾಡಿದ್ದಾನೆ, ನಿನಗೆ ಇವೆಲ್ಲ ಅರ್ಥ ಆಗಲ್ಲ, ನೀನು ಅಮ್ಮಿಕೊಂಡು ಕೂತ್ಕೋ. ಏನ್ರಪ್ಪ ಕಟ್ಟಪ್ಪ, ನೀನು ಸಾರಿ ಕೇಳಲೇಬೇಕು, ಸಾರಿ ಕೇಳಲೇಬೇಕು. ಸಾರಿ ಕೇಳಲ್ಲ, ಕೇಳಲ್ಲ ಅಂದ್ರೆ ನಾವು ಬಿಡಲ್ಲ, ಉಗ್ರವಾದ ಹೋರಾಟ ಮಾಡ್ತೀವಿ, ಮುಖಕ್ಕೆ ಸಗಣಿ ಬಳಿಯ ಹೋರಾಟ ಮಾಡ್ತೇವೆ. ಕೇಳಲೇಬೇಕು. 9 ವರ್ಷಗಳ ಹಿಂದೆ ಸುಮಾರು ಜನ ರೊಚ್ಚಿಗೆದ್ದು ಮೀಟಿಂಗ್ ನಲ್ಲಿ ದಮ್ ಕಟ್ಟಿ ಮಾತಾಡಿದ್ರು, ಅದರಲ್ಲಿ ನಾನು ಒಬ್ಬ. ಅಲ್ಲಿ ನಾನು ಬಳಸಿದ ಕೆಲವು ಪದಗಳಿಂದ ಕನ್ನಡಿಗರಿಗೆ ನೋವಾಗಿರೋದ್ರಿಂದ, ಆದ್ರೆ ನನ್ನ ಉದ್ದೇಶ ಅದಾಗದೇ ಇರೋದ್ರಿಂದ, ಉದ್ದೇಶ ಇಲ್ಲದಿದ್ದರೂ ಉದ್ದೇಶದಿಂದಲೇ ಇದೆ ಎಂದು ಉದ್ದೇಶ ಪೂರ್ವಕವಾಗಿ ಕೆಲವರು ಇದನ್ನ ಉದ್ದೇಶಿಸಿ ಕಿರಿಕ್ ಮಾಡುತ್ತಿರುವುದರಿಂದ. ಏನಾದ್ರೂ ಅರ್ಥ ಆಯ್ತಾ? ಆಗ್ತಾ ಇದೆ, ಲೈಟ್ ಆಗಿ ಕಣ್ಣು ಮಂಜು ಮಂಜು ಆಗ್ತಾ ಇದೆ. ಮೂರ್ಛೆ ಹೋಗಕ್ಕಿಂತ ಮುಂಚೆ ಕೂತ್ಕೊಂಡ್ಬಿಡಣ. ತಂಗೆವ ಎಲುಗೊಂಟೆ, ಮೊದಲು ನೀನ್ ಸಾರಿ ಕೇಳು. 9 ವರ್ಷಗಳ ಹಿಂದೆ ತಮಿಳರ ಮೇಲೆ ಅಲ್ಲೇ ಮಾಡದೇ ಇದ್ದಿದ್ದರೆ, ನಾನು ಹಾಗೆ ಮಾತಾಡದೇ ಇದ್ದಿದ್ದರೆ, ಕನ್ನಡಿಗರಿಗೆ ನೋವಾಗದೇ ಇದ್ದಿದ್ದರೆ, ಇಂತಹ ಸಂಕಷ್ಟ ಪರಿಸ್ಥಿತಿ ಉದ್ಭವ ಆಗದೇ ಇದ್ದಿದ್ದರೆ, ಬಾಹುಬಲಿ ಸಿನಿಮಾನ ಮಾಡದೇ ಇದ್ದಿದ್ರೆ, ಸಲ್ಮಾನ್ ಖಾನ್ ಜಿಂಕೆ ಹೊಡಿದೇ ಇದ್ದಿದ್ರೆ, ಸಂಜು ಗುಳ್ಮಿಂಡ್ರಿ ಮದುವೆಯಾಗಿ ಮಕ್ಕಳಾಗದೇ ಇದ್ದಿದ್ರೆ, ರಮ್ಯ ರಾಜಕೀಯಕ್ಕೆ ಬರದೇ ಇದ್ದಿದ್ರೆ. ಈಗ ತಾನೇ ಸಿನಿಮಾ ಶುರುವಾಗಿದೆ, ಸಿನಿಮಾ ಮುಗಿಯುವಷ್ಟರಲ್ಲಿ ಕೇಳ್ತಾನೆ, ನೀನು ಸುಮ್ಮನೆ ಕೂತ್ಕೋ. ತಂಗೆವ ಈಗಲಾರು ಹೇಳು, ಎಲ್ಗೋಯ್ತಾ ಇದೀಯ? ಕಂಪನಿ ಬೋರ್ಡ್ ಮೀಟಿಂಗಿಗೆ. ಗೊತ್ತಾಗಲ್ವಾ, ನಮ್ಮ ಮರ್ಮನೆಯಲ್ಲಿ ಟಾಯ್ಲೆಟ್ ಇಲ್ಲ, ನಾವು ಸ್ವಚ್ಛ ಭಾರತ್ನ ಫಾಲೋ ಮಾಡ್ತೀವಿ. ಸ್ವಚ್ಛ ಭಾರತ್ ಸ್ಕೀಮ್ ಅಲ್ಲಿ ಬಂದಿದ್ದ ಹಣನ ಆ ಕಾಲಕ್ಕೆ ತಗೊಂಡು ಹೋಗಿದ್ದಾನೆ. ಸಾಲಕ್ಕೆ ಅವ್ರ ಅರಮನೆಯಲ್ಲಿ ಚಿನ್ನದ ಕಮೋಡ್ ಬೇರೆ ಮಾಡಿಸ್ಕೊಂಡಿದ್ದಾನೆ. ಯಾರು ಆ ಚಿನ್ನದ ಕಮೋಡ್ ಅನ್ನ ನನ್ನ ಪಾದದಡಿ ಇಡ್ತಾರೋ ಅವರಿಗೆ ಈ ಮಹಾಸ್ಮತಿಯ ಪಟ್ಟಾಭಿಷೇಕ. ಇದು ನೋ ಮಾಟ, ನೋ ಮಾಟ. ಇದೇ ಇವಳ ಮಾತು, ಇದೇ ಇವಳ ಶಾಸನ. ಕರೆದ್ಬಿಡ್ಲ ಬಾಹುಬಲಿ. ಸಬೋಸ್ ಬಾಹುಬಲಿ, ಇದೇ ಖುಷಿಲಿ ಏನ್ ಬೇಕು ಕೇಳು. ನೀನು ಮೊದಲು ಕನ್ನಡಿಗರ ಸಾರಿ ಕೇಳು. ಮತ್ತೆ ಪೇಪರ್ ತೆಗಿತಾ ಇದ್ದಾನೆ ಕಣೋ. ನನಗೆ ಕನ್ನಡಿಗರ ಮೇಲೆ ಬೇಜಾರಿಲ್ಲ ಕಟ್ಟಪ್ಪ, ಕನ್ನಡಿಗರ ಮೇಲೆ ಬೇಜಾರಿಲ್ಲ, ಬಾಳೆಹಣ್ಣಲ್ಲಿ ಬೀಜ ಇಲ್ಲ, ಮೈಸೂರು ಪಾಕಲ್ಲಿ ಮೈಸೂರಿಲ್ಲ ಅಂತ ಇಲ್ಲದೆ ಇರೋ ಕಥೆಗಳನ್ನೆಲ್ಲ ಹೊಡೆದ್ರೆ ನಾವು ಸುಮ್ಮನೆ ಇರಲ್ಲ, ರೊಚ್ಚಿಗೆದ ಬಿಡ್ತೀವಿ, ಕಿತ್ತು ದಬಾಕ್ ಬಿಡ್ತೀವಿ, ನೇರವಾಗಿ ವಿಷಯಕ್ ಬಾ, ವಿಷಯಕ್ ಬಾ, ವಿಷಯಕ್ ಬಾ. ಈ ಘಟನೆ ಆದ್ಮೇಲೆ ನನ್ನ 30 ಸಿನಿಮಾ ರಿಲೀಸ್ ಆಗಿದೆ. ನನ್ನ ಎಲ್ಲಾ ಸಿನಿಮಾನು ಹೇಗೆ ಕರ್ನಾಟಕದಲ್ಲಿ ರಿಲೀಸ್ ಮಾಡಕ್ಕೆ ಅವಕಾಶ ಮಾಡಿಕೊಟ್ರೋ ಹಾಗೆ ಈ ಸಿನಿಮಾನು ರಿಲೀಸ್ ಆಗೋಕೆ ಅವಕಾಶ ಮಾಡಿಕೊಡಬೇಕು. ಹಾಗಂತ
ನಾನು ತಮಿಳರ ಪರ ಹೋರಾಟ ನಿಲ್ಲಿಸಿಲ್ಲ ನೆನ್ರಿ ವಣಕಂ ನಾನು ಮಗನ್ ಅಯ್ಯ ಕಟ್ಟಪ್ಪ ಸಾಧಿ ಹೇಳಿದ್ಲ ನಾನು ಆಗ್ಲೇ ಹೇಳಿಲ್ವಾ ಕೇಳ್ತಾನೆ 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 ಕೇಳೋವರೆಗೂ ನೀನು ಅಮ್ಮಕೊಂಡು ಕೂತ್ಕೋ ಕೂತ್ಕೋ ಅಲ್ಲಿಂದ ಹೊತ್ಕೊಂಡು ಬಂದಿದ್ಯಾ ಭಾರ ಆಗ್ತಿಲ್ವಾ ಆಗ್ತಾ ಇದೆ ಇಲ್ಕೊಂಡು ನಾನು ಇಳಿಸ್ತೀನಿ ಹಾ ಏನಂತೆ ನೀನು ಯಾರು ನಿನ್ನ ಕಾಲ ಹತ್ರ ಕಾಮೋಡಿ ಇರ್ತಾರೋ ಅವ್ರಿಗೆ ಈ ಪಟ್ಟ ನನ್ನ ಮಗನ ಇಟ್ಟಿದ್ದು ಬರೀ ಮೋಸ ಮೋಸ ಅಲ್ಲ ಇದು ರಾಜತಂತ್ರ ಜಗೇಶಣ್ಣ ನಮಸ್ಕಾರ ಅಂತೆ ಯಾರು ನನ್ನ ಕಮರ್ ತತ್ತಿರೋದು ಕಮರ್ ಅಯ್ಯೋ ನಾನಲ್ಲ 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 ಒಮ್ಮೆ ಊಟದ ಅಚ್ಚಿ ಒಮ್ಮೆ ಅಚ್ಚಿ ಅಚ್ಚಿ ಹೋದ ಯುದ್ಧದಲ್ಲಿ ನನ್ನ ಬ್ಯಾಕ್ ಅನ್ನ ಕಲ್ಲಂಗಡಿ ತರ ಕುಯ್ದಿದ್ದಾರೆ ಇಂಡಿಯನ್ ಟಾಯ್ಲೆಟ್ ಅಲ್ಲಿ ಕೂರಕ್ ಆಗಲ್ಲ ಕಂಡ್ರು ಅಂತಿದ್ದಾನೆ ನಾವು ಸ್ವಚ್ಛ ಭಾರತ ಫಾಲೋ ಮಾಡ್ತೀವಿ ಅಪ್ಪಿ ತಪ್ಪಿ ನಮ್ಮ ಹುಡುಗರ ಕೈಲಿ ಏನಾದ್ರು ಸಿಕ್ಕಾಕೊಂಡ್ಬಿಟ್ಟ ಹುಷಾರ್ ಹೊಸ್ಕಾಕ್ಬಿಡ್ತಾರೆ ಕಾಲಕೆಯ ಹೋಗ್ತಾ ಇರೋ ಹೋಗ್ತಾ ಇರೋ ನಾನು ಗೆದ್ರೆ ಕಮೋಡ್ ನನ್ಗೆ ಒಂದ್ ವೇಳೆ ನೀವು ಸೋತ್ರೆ ನನ್ನ ಅರಮನೆಯಲ್ಲಿ ಟಾಯ್ಲೆಟ್ ತೊಳಿಬೇಕಂತಿದ್ದಾನೆ ನಾವೇನಾದ್ರೂ ಯುದ್ಧ ಗೆದ್ರೆ ನನ್ನ ಮಗಳನ್ನ ಇಲ್ಲೇ ಬಿಟ್ಟು ಹೋಗ್ತಿದ್ದೀನಿ ಅಂತಿದ್ದಾನೆ ಜೂನಿಯರ್ ಆಗಿ ಮುಚ್ಚಲ್ ಮಾಡ್ರೆ ಕೋಚ್ ತರ ಇದ್ದಾನೆ ಈ ನಿನ್ನ ಮಗಳು ಹಂಗಿದ್ದಾಳೇನು ನನ್ನ ಮಗಳು ಅನುಷ್ಕಾ ಅಂತಿದ್ದಾನೆ ಅನುಷ್ಕಾ ನಿನ್ ಮಗಳ ಅಮ್ಮ ನಂಗೆ ಅನುಷ್ಕಾ ಬೇಕಮ್ಮ ಪ್ಲೀಸ್ ಅಮ್ಮ ಅನುಷ್ಕಾನ ನನ್ಗೆ ಮದುವೆ ಮಾಡಿಕೊಡು ಭಾಷೆ ಕೊಡು ನಂಗೂ ಕೊಡು ಡೇಯ್ ಅವಳು ಒಂದೇ ಶಿಫ್ಟ್ ಅಲ್ಲಿ ಕೆಲಸ ಮಾಡೋದು ಬರಲೇ ಕಡೆ ಕಾಲಕ್ಕೆ ನನ್ನ ಮಗಳು ಅನುಷ್ಕಾ ನನ್ನ ಮಗ ಬಳ್ಳಾರನಿಗೆ ಕೊಟ್ಟು ಮದುವೆ ಮಾಡ್ತೀನಿ ತಿನ್ನ ಮಾಟ ನಾ ಮಾಟ ಇದೇ ಹೇಳು ಮಾತು ಇದೇ ಹೇಳು ಶಾಸನ ಹೊಡೆದ್ರು ಚಪ್ಪಳೆ ಹೊಡೆದ್ರು ಯುದ್ಧ ಜೈ ಮಹಿಷ್ಮತಿ ಜೈ ಜಗಣ ಅಯ್ಯ ತೂ ಬಾಹುಬಲಿ ಜೈ ಮಹಿಷ್ಮತಿ ಯುದ್ಧನ ಗೆದ್ದಿದ್ದಾಯ್ತು ಶಿವಾಜಿ ನಗರ ಕಟ್ಲೆಯ ನಾನು ಯುದ್ಧದಲ್ಲಿ ಸೋತೆ ನನ್ ಮಗಳನ್ನ ಇಲ್ಲೇ ಬಿಟ್ಟು ಹೋಗ್ತಿದ್ದೀನಿ ಅಂತಿದ್ದಾನೆ ನಾನ್ ಮಾತ್ ಕೊಟ್ಟಿದ್ದೀನಿ ನೀ ಅನುಷ್ಕಾನ ಮದುವೆ ಆದ್ರೇನೆ ಮಹಿಷ್ಮತಿಗೆ ಮಹಾರಾಜ ಆಗೋಕಾಗೋದು ಅಯ್ಯೋ ಯಾವ ಹೋಗವ ಮಹಾರಾಜನು ಬೇಡ ಸೇನಾಧಿಪತಿನೂ ಬೇಡ ನಾನು ನೈಸ್ ರೋಡಲ್ಲಿ ಸೌತೆಕಾಯಿ ಮಾರ್ಕೊಂಡು ಜೀವನ ಮಾಡ್ತೀನಿ ನನಗೆ ಬೇಡ ಬಾಹು ಅವಳಿಗೆ ನೀನೇ ಬಾಳ್ ಕೊಡ್ಬೇಕು ಕಟ್ಟಪ್ಪ ತಂಗ್ಯವ್ವ ಈಗೇನ್ ಮಾಡೋದು ನಿರ್ಧಾರನ ಹುಡುಗಿಗೆ ಬಿಡೋಣ ಅವಳು ಯಾರ ಕುತ್ತಿಗೆಗೆ ಯಾರ ಹಾಕ್ತಾಳೋ ಅವನೇ ಅವಳ ಗಂಡ ಇದು ಕಟ್ಟಪ್ಪ ಮಾತು ಕಟ್ಟಪ್ಪ ಮಾತೆ ನಾ ಮಾತು ನಾ ಮಾತೆ ರೆಡಿ ಇದ್ದೀನಿ ರೆಡಿ ಇದ್ದೀನಿ ನಿನ್ ವೇಲನ್ನ ಯಾರ ಕುತ್ತಿಗೆಗೆ ಹಾಕ್ತೀಯೋ ಅವರೇ ನಿನ್ ಗಂಡ ಬಿಟ್ಬಿಡಕ್ಕ
ಬ್ಯೂಟಿ ಡೇಟ್ಸಲ್ಲ ಮನ್ಸಲ್ಲಿರೋದು. ಹೆಣ್ಮಕ್ಳಿಗೆ ಏನಾದ್ರು ಅವಮಾನ ಮಾಡ್ರೆ ನನ್ ಮಕ್ಳು ಬೆಂಗಟ್ ಬಿಡ್ತೀನಿ. ಅಷ್ಟ ಆಯ್ತಾ? ಲೇ, ಸೌಂದರ್ಯ ಅನ್ನೋದು ಅಟ್ರಾಕ್ಟ್ ಮಾಡಕ್ಕೆ, ಜೀವನ ಮಾಡಕ್ಕೆ ಕ್ಯಾರೆಕ್ಟರ್ ಬೇಕು, ಕ್ಯಾರೆಕ್ಟರ್. ಅಷ್ಟ ಆಯ್ತಾ? ನನ್ ಮಗ ಏನು ಮಾತಿಗೆ ಹೇಳಿದ್ರೆ ಹಾರನೇ ಹಾಕ್ಬಿಟ್ಟಮ್ಮ. ಪಚ್ಚ ವೆಂಕಟ್ ರಾಜಮೂಳೆ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟೇ ಆಗಲಿ ರಾಜಮೂಳೆ ಕರ್ನಾಟಕದವರು, ಕ್ಲೈಮ್ಯಾಕ್ಸು ಅದ್ಭುತವಾಗಿದೆ. ಹಾಗಾಗಿ ಕ್ಷಮಿಸ್ಬಿಡೋಣ, ಹೋಗಲಿ, ಬಿಟ್ಬಿಡು ಬಿಟ್ಬಿಡು ಬಿಟ್ಬಿಡು. ಆಯ್ತು. ಎಕ್ಸ್ಟ್ರಾರ್ಡನರಿ ಆಗಿತ್ತು ಆ್ಯಕ್ಟಿಂಗು. ಅದರಲ್ಲಿ ಅದೇನೋ ಪಾಪ ಅವ್ನಿಗೆ ಹಾಕ್ಕೊಂಡು ರುಬ್ತಾ ಇದ್ರು, ಏನೋ ಸಾರಿ ಕೇಳು ಸಾರಿ ಕೇಳು ಸಾರಿ ಕೇಳು. ಅದಕ್ಕೆ ಏನು ಗೊತ್ತಾ, ಇದನ್ನ ನೋಡಿದಾಗ ನನ್ನ ಮನಸ್ಸಲ್ಲಿ ಏನನ್ನಿಸ್ತು ಗೊತ್ತಾ, ಕಲಾವಿದ ಅನ್ಸ್ಕೊಂಡವನು ಆರಾಮಾಗಿ ಆ್ಯಕ್ಟ್ ಮಾಡ್ಕೊಂಡಿರಬೇಕು, ಬೇರೆ ಉಸಾಬರಿಗಳನ್ನ ಮಾಡೋಕ್ಕೆ ಹೋದಾಗ ಹೆಂಗೆ ಹೆಂಗೆ ಪೈರು ಬ್ಯಾಕಲ್ಲಿ ಅಂಟಕಬಿಡ್ತದೆ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಜನ ಜಾಸ್ತಿ ಚಪ್ಪಾಳೆ ಹೊಡಿತಾರಲ್ಲ ಆ ಜಾಗದಲ್ಲಿ, ಸ್ವಲ್ಪ ಅದುಮ್ಕೊಂಡು ಸೈಲೆಂಟ್ ಆಗಿರಬೇಕು. ಆವಾಗ ತುಂಬ ಸಕ್ಸಸ್ಫುಲ್ ಆಗ್ತಾನೆ ಆರ್ಟಿಸ್ಟು, ಚಪ್ಪಾಳೆ ಹೊಡೆದಷ್ಟು. ಆಮೇಲೆ ಇನ್ನೇನು ಹಿಂಗೆ ಶುರು ಮಾಡ್ದ ಅಂದರೆ ಅದೆಲ್ಲೆಲ್ಲಿ ಇಟ್ಬಿಡ್ತಾರೆ ಬ್ಯಾಕ್ಗೆ ಗೊತ್ತಾಗಲ್ಲ. ಹಂಗಾಗಿ ತುಂಬ ಒಳ್ಳೆ ಮೆಸೇಜ್ ಹೇಳಿದೆ, ಸಾರಿ ಕೇಳು ಸಾರಿ ಕೇಳು. ಬೇಡ ಬೇಡ ನೀನು ತೆಗಿಬೇಡ, ಆಗಲೇ 20 ಸರಿ ಕೇಳ್ಬಿಟ್ಟಿದ್ದೀನಿ. ನಿಮ್ಗೇನು ಅನಿಸ್ತು ಫೀಲ್? ಜಗಣ್ಣ ಒಂದು ಮಾತು ಹೇಳಬೇಕು ಅಂತಂದರೆ, ಚಿಕ್ಕಣ್ಣನ ನಿಜವಲ್ಲ ಸರ್, ನಾನು ಕಾಮಿಡಿ ಕಿಲಾಡಿನ ನೋಡಿದ ಮೇಲೇ ನಾನು ಫಸ್ಟ್ ಪಿಕ್ಚರ್ ಕ್ಯಾಸ್ಟ್ ಮಾಡಿದ್ದು. ನಾನು ಅವತ್ತೆ ಇವನಲ್ಲಿ ಒಂದು ನ್ಯಾಚುರಲ್ ಇನ್ಸ್ಟಿಂಕ್ಟ್ ಇದೆ, ತಕ್ಕಂತ ಕ್ಯಾಚ್ ಮಾಡ್ತಾನೆ. ನಮ್ಮ ಟೈಗರ್ ಪಿಕ್ಚರಲ್ಲಿ ಇಂಟ್ರಡಕ್ಷನ್ ಶಾರ್ಟ್ ಚಿಕ್ಕಣ್ಣಂದು ಇಟ್ಟಿರೋದೆ ನಾವು ಬಾಹುಬಲಿ ಸಿನಿಮಾ ಮೇಲೆ. ನೋಡಿ ಅದು ಹೆಂಗ್ ಸಿಂಕ್ರನೈಸ್ ಆಗಿದೆ. ಇಲ್ಲ ನಿಜವಲ್ಲೂ ಚೆನ್ನಾಗಿತ್ತು. ಈಗ ಟೈಗರ್ ರಿಲೀಸ್ ಆಗಿದೆ, ನೋಡ್ತಿದ್ದಾರೆ ನಮ್ಮ ಇವರು. ನೈನಾ? ನೈನಾ ಅವಳೆ ಸರ್. ಅಲ್ಲ ಸರ್, ನನ್ ಕೈ ನೋಡ್ರಿ ಯಾವ ಐಟಲ್ ತೋರಿಸ್ತಾ ಇದೆ. ಸಂಜು ಯಾವ ಸಂಜುನ? ಆಗ್ಲೇ ಸಂಜುನ ಜೊತೆಲಿ ಒಂದ್ ಪಿಕ್ಚರ್ ಮಾಡ್ಬಿಟ್ವಿ. ಬಟ್ ರಾಜಮೌಳಿ ಅವರಂತೂ ದೇವರಣ್ಣ ಶಾಕ್ ಆಗ್ಬಿಟ್ವಿ ನಾವು. ಬಿಟ್ಟು ಅಲ್ಲ ದೇವರಣ್ಣ, ಇವ್ ಚೂರ್ ದಪ್ಪ ಆಗ್ಬಿಟ್ರೆ ಕನ್ಫ್ಯೂಸ್ ಆಗ್ತಾರೇನೋ ಅವ್ರ ಹೆಂಡತಿ. ನಿನ್ಗೆ ಯಾಕೋ ಬರೀ ಅವ್ರ ಮನೆಯವ್ರ ಮೇಲೆ. ನನ್ಗೇನೋ ಚಿಕ್ಕಣ್ಣ ಇಲ್ಲಿ ಕೂತಿರೋ ಸರಿ ಇಲ್ಲ, ಅಲ್ಲಿ ನಯನನ್ ಪಕ್ಕ ಬರ್ಲಿ ಅಂತ ಸ್ವಲ್ಪ ಜಾಗ ಮಾಡಿಕೊಡಿ. ಅಲ್ಲ ಹೆಚ್ಚು ಕಮ್ಮಿ ಅಮಿತಾಬ್ ಬಚ್ಚನ್ ಜೈ ಬಾದರಿ ಟೈಪ್, ಮಿಕ್ಕಿದ್ದು ತಮಗೆ ಬಿಟ್ಟಿದ್ದು. ಮಾತಾಡಿ, ಮಾತುಕತೆ ಹೆಂಗಾರು ಮಾಡ್ಕೋಬಹುದು. ಬಹಳ ಅಪ್ರಿಷಿಯೇಟ್ ಮಾಡ್ದಮ್ಮ ನಿನ್ ಬಗ್ಗೆ. ನಾ ಹೇಳ್ತೀನಿ ಈ ತರ ಮಾಡಿದೆ, ಎಂತ ಬ್ಯೂಟಿಫುಲ್ ಆರ್ಟಿಸ್ಟು. ನನಗೆ ಫೋನ್ ನಂಬರ್ ಸಿಕ್ಕಿಲ್ಲ, ಸಿಕ್ಕಿದ್ರೆ ನಾನು ಮುಂಚೆನೆ ಕಾಂಟ್ಯಾಕ್ಟ್ ಇಟ್ಕೊಂತಿದ್ದೆ, ನಂದು ಯಾವ್ದೋ ಒಂದು ಫಿಲಮ್ ಬೇಕಾಗಿತ್ತು ಅಂತ ಹೇಳಿದ್ರು. ದೇವರಣ್ಣ ಇಲ್ಲ, ಸುಳ್ಳು ಹೇಳ್ತಿದ್ದಾರೆ. ಇಲ್ಲ ಚೆನ್ನಾಗಿ ಮಾಡ್ತಾರೆ. ಹಾಯ್ ಚಿಕ್ಕಣ್ಣ ಅವರೇ, ಮೈಸೆಲ್ಫ್ ಚಿಕ್ಕ ಅನ್ಬೇಕು. ಒಂದ್ ಬಕ್ಕೆ ಕೊಡ್ರ ಕೈಗೆ. ಈಗ ನೀನು ಆಕೆ ಕಲೆ, ಅವಳು ಹೆಂಗ್ ಆಕ್ಟ್ ಮಾಡ್ತಾಳೆ, ನಿನಗೇನ್ ಅನ್ನಿಸ್ತು ಅದನ್ನ ಟೋಟಲ್ ಇಂಗ್ಲಿಷ್ ಅಲ್ಲಿ ಹೇಳು ಹೆಂಗಿರುತ್ತೆ. ಹಾಯ್ ನಾಯನಾ. ಹಾಯ್. ಅಯ್ಯೋ ಆಕ್ಟಿಂಗ್ ಇಸ್ ವೆರಿ ಕೂಲ್. ಥ್ಯಾಂಕ್ ಯು ಡಾರ್ಲಿಂಗ್. ಆಯ್ತು ಬಿಡಪ್ಪ, ನೀ ಮಂಡ್ಯ ಶೈಲಿಲೇ ಹೊಡ್ ಬಿಡಪ್ಪ, ಬೇಡ ಇಂಗ್ಲಿಷ್ ಬಿಟ್ಟಾಕ ಬೇಕಾಗಿಲ್ಲ ನಮ್ಗೆ. ಅದು ಹೂ ಉದುರೈತದೆ ಇಂಗ್ಲಿಷ್. ನಾನು ನಮ್ಮ ಸ್ಟೈಲಲ್ಲಿ ಇಟ್ಕೊಂಡಿದ್ದೆ. ಇಲ್ಲ ಪರವಾಗಿಲ್ಲ, ಅವ್ರ ಮೇಲ್ ತಂದ್ರು. ನಯನಾ ಹೇಳಿ. ವಾವ್, ಹೆಸರಷ್ಟೇ ಸುಂದರವಾಗಿದೆ ನಿಮ್ಮ ನಯನ. ಥ್ಯಾಂಕ್ ಯು ಸೋ ಮಚ್ ಸ್ವೀಟ್ ಹಾರ್ಟ್. ಸ್ವೀಟ್ ಹಾರ್ಟ್, ಬ್ಲಾಕ್ ಹಾರ್ಟ್ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ರಿ. ಈ ಆಪಲ್ ಕೇಕ್ ಸರ್ ಎಷ್ಟೇ ಡಾರ್ಕ್ ಆಗಿದ್ರು ಟೇಸ್ಟ್ ಸಖತ್ ಆಗಿರುತ್ತಲ್ಲೇ. ಅದೇ ಆಪಲ್ ಕೇಕ್ ಅಂತ ಟೇಸ್ಟ್ ಚೆನ್ನಾಗಿದೆ, ತಿನ್ಬೇಕಾಗಿರೋ ನಾನು ಟೇಸ್ಟ್ ಅವ್ರು ಹೇಳ್ತಾವ್ರೆ. ಥ್ಯಾಂಕ್ ಯು. ಒಂದು ಆಪಲ್ ಕೇಕ್ ಅಂತ ನೀನ್ ಹೇಳ್ದಲ್ಲ, ಅದೊಂದು ನಾನು ಫೈನಲ್ ಟಚ್ ಕೊಟ್ಟಿವಿ ಅಮ್ಮ. ಬರಮ್ಮ ಪಕ್ಕದಲ್ಲಿ ಆಪಲ್ ಕೇಕ್. ಆಪಲ್ ಕೇಕ್ ಅಮ್ಮ. ಈಗ
ಸ್ಪಾಂಟೇನಿಯಸ್ ಯಾರಿರ್ತಾನೆ ಅವನೇ ನಿಜವಾದ ಕಲಾವಿದ. ಯು ಪ್ರೂವ್ಡ್ ಒನ್ಸ್ ಅಗೇನ್ ಯು ಆರ್ ದಿ ಬೆಸ್ಟ್ ಆಕ್ಟರ್. ಥ್ಯಾಂಕ್ ಯು ಸರ್, ಡಬಲ್ ಡೆಕ್ಕರ್. ಇವತ್ತಿನ ಕಾರ್ಯಕ್ರಮ ನೀವೆಲ್ಲ ಎಂಜಾಯ್ ಮಾಡಿದಿರಿ ಅಂತ ನಂಬಿದ್ದೀನಿ. ಆ್ಯಂಡ್ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಇದರಲ್ಲಿ ವಿಶೇಷ ಇದ್ದಿದ್ದೇನು ಅಂದರೆ ಇವತ್ತು ಟೈಗರ್ ಚಿತ್ರತಂಡ ನಮ್ಮ ಜೊತೆ ಇದ್ದಿದ್ದೇ ಒಂದು ವಿಶೇಷ. ಡೈರೆಕ್ಟರ್ ನಂದಕಿಶೋರ್, ಪ್ರದೀಪ್ ನಮ್ಮ ಜೊತೆ ಕಂಟಿನ್ಯೂ ಆಗ್ತಾರೆ ನಾಳೆ. ಈಗ ಚಿಕ್ಕಣ್ಣ ಅವರು ಬೇರೆ ಚಿತ್ರದ ಚಿತ್ರೀಕರಣಕ್ಕೋಸ್ಕರ ವಿದಾಯ ಹೇಳ್ತಿದ್ದಾರೆ. ಅವರಿಗೆ ಬೀಳ್ಕೊಟ್ಟು ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾರೆ.